ಇದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅಭಿನಯ ಚತುರ ಮಾಸ್ಟರ್ ಹಿರಣ್ಣಯ್ಯ ಖಿಲ್ಲ ಖ್ಯಾತ ರಂಗಭೂಮಿ ಕಲಾವಿದರು ಮಾಸ್ಟರ್ ಹಿರಣ್ಣಯ್ಯ ನಿಧನರಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರವನ್ನು ಅವರ ನಿವಾಸಕ್ಕೆ ಕೊಂಡೊಯ್ಯಲಾಗುತ್ತೆ. ಬನಶಂಕರಿ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇನ್ನು ಸಂಜೆ 6 ಗಂಟೆಗೆ ಬನಶಂಕರಿಯ ಚಿತಾಕಾರದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಅಭಿನಯ ಚತುರ ಅಂತಾನೆ ಅವರನ್ನ ಕರಿತಾ ಇದ್ರು ಖ್ಯಾತ ರಂಗಭೂಮಿ ಕಲಾವಿದರು. ಬಿಜಿಎಸ್ ಆಸ್ಪತ್ರೆಯಲ್ಲಿ ಮಾಸ್ಟರ್ ಹಿರಣ್ಣಯ್ಯ ಕೊನೆಯುಸಿರೆಳೆದಿದ್ದಾರೆ. ಇವತ್ತು ಸಂಜೆ 6 ಗಂಟೆಗೆ ಹಿರಣ್ಣಯ್ಯ ಅವರ ಅಂತ್ಯಕ್ರಿಯೆಗೆ ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಮಾಸ್ಟರ್ ಹಿರಣ್ಣಯ್ಯ ಅವರ ಸ್ವಗೃಹದ ಬಳಿಯಿಂದ ನಮ್ಮ ಪ್ರತಿನಿಧಿ ವೀಣಾ ಸಿದ್ದಾಪುರ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀಣಾ, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ನಿವಾಸವನ್ನು ತಲುಪುತ್ತೆ ಅನ್ನೋದು ನಮಗೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಅಲ್ಲಿ ಏನೆಲ್ಲ ವ್ಯವಸ್ಥೆಗಳಾಗಿದೆ? ಎಸ್ ಅಂಕಿತ, ಏನು ಇವತ್ತು ಬೆಳಗ್ಗೆ ಹಿರಿಯ ರಂಗಕರ್ಮಿ ಹಾಗೆ ಖ್ಯಾತ ನಟ ಮಾಸ್ಟರ್ ಹಿರಣ್ಯ ಅವರು ವಿಧಿವಶರಾಗಿರುವಂಥದ್ದು ಗ್ಲೋಬಲ್ ಆಸ್ಪತ್ರೆಯಲ್ಲಿ ಬಿಜಿಎಸ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವಂಥದ್ದು. ಈಗಾಗಲೇ ಏನು ಬಿಜಿಎಸ್ ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಮನೆ ಕಡೆ ಹೊರಡಿರುವಂಥದ್ದೇ. ಏನು ಬನಶಂಕರಿಯಲ್ಲಿರುವಂತಹ ಅವರ ರಂಗಭೂಮಿ ಮನೆಯಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ನನಗೆ ಬನಶಂಕರಿಯಲ್ಲಿರುವಂತಹ ರಂಗಭೂಮಿ ಅನ್ನುವಂಥ ಅವರ ಮನೆ ಬಳಿ ಇದ್ದೀನಿ. ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪಾರ್ಥಿವ ಶರೀರ ಇಲ್ಲಿಗೆ ಆಗಮಿಸುವ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಅವರ ಸಂಬಂಧಿಕರು ಕೂಡ ಬಂದಿದ್ದಾರೆ. ಈಗಾಗಲೇ ಡಿಂಗ್ರಿ ನಾಗರಾಜ್ ಆಗಿರ್ಬೋದು, ಹಾಗೆ ಹಿರಿಯ ನಟ ಉಮೇಶ್ ಕೂಡ ಇಲ್ಲಿಗೆ ಆಗಮಿಸಿರುವಂಥದ್ದು, ಜೊತೆಗೆ ಸಾಕಷ್ಟು ಖ್ಯಾತ ರಂಗಭೂಮಿ ಕಲಾವಿದರು ಹಾಗೆ ಸೀರಿಯಲ್ ಆ್ಯಕ್ಟರ್ಗಳು ಕೂಡ ಆಗಮಿಸಿದ್ದಾರೆ. ಅಂದರೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಲು ಆಗಮಿಸ್ತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಜನರು ಅವರ ಮನೆ ಮುಂಭಾಗದಲ್ಲಿ ಬರ್ತಾ ಇರುವಂಥದ್ದು. ಈಗಾಗಲೇ ಬಿಜಿಎಸ್ ಆಸ್ಪತ್ರೆಯಿಂದ ಏನು ಅವರ ಪಾರ್ಥಿವ ಶರೀರ ಹೊರಟಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಆಗಮಿಸ್ತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಜನ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಏನು ಅಂದರೆ ಈಗ 12:30 ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಇಲ್ಲೇ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಬನಶಂಕರಿಯಲ್ಲಿರುವಂತಹ ಏನು 6 ಗಂಟೆಗೆ ಚಿತಾಗಾರದಲ್ಲಿ ಅವರ ಒಂದು ಏನು ಒಂದು ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಮನೆ ಬಳಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಅಂಕಿತ, ಇನ್ನು ವೀಣಾ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾಸ್ಟರ್ ಹಿರಣ್ಣಯ್ಯ ಅಂದ ತಕ್ಷಣ ಬಹಳನೇ ಹಿರಿಯರು. ರಂಗಭೂಮಿಯಿಂದ ಹಿಡಿದು ಚಿತ್ರರಂಗದವರೆಗೂ ಬಹುಶಃ ಒಂದು 3 ತಲೆಮಾರಿನ ಒಂದು ಚಿತ್ರರಂಗವನ್ನು ನೋಡಿರುವಂಥವ್ರು. ಹಾಗಾಗಿ ಯಾರೆಲ್ಲ ಇನ್ನೂ ಕೂಡ ಬರಬೇಕು ಒಂದು ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ, ಇನ್ನು ಯಾರೆಲ್ಲ ಬರಲಿದ್ದಾರೆ ಮತ್ತು ರಾಜಕೀಯ ಗಣ್ಯರು ಯಾರೆಲ್ಲ ಬರುವಂಥ ಸಾಧ್ಯತೆ ಇದೆ? ಎಸ್ ಅಂಕಿತ, ಕೇವಲ ಮಾಸ್ಟರ್ ಹಿರಣ್ಯ ಅವರು ಚಲನಚಿತ್ರಕ್ಕಾಗಿರ್ಬೋದು ಅಥವಾ ನಾಟಕ ರಂಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅವರು ರಾಜಕೀಯಕ್ಕೂ ಅವರ ನಂಟು ಇತ್ತು ಅಂತಾನೆ ಹೇಳ್ಬೋದು. ಸಾಕಷ್ಟು ಹಿರಿಯ ರಾಜಕೀಯ ನಾಯಕರುಗಳು ಅವರ ಮಾತಿನ ದಾಟಿಗೆ ಹೆದರ್ತಾ ಇದ್ರು. ಅಂದ್ರೆ ಅವರ ಏನು ಅಷ್ಟೊಂದು ಒಂದು ಮಾತಿನ ದಾಟಿ ಅಷ್ಟೊಂದು ಚತುರವಾಗಿತ್ತು ಅಂತಾನೆ ಹೇಳ್ಬೋದು. ಕಟುವಾಗಿ ರಾಜಕೀಯ ನಾಯಕರನ್ನು ಕೂಡ ಏನು ಅಂದ್ರೆ ಟೀಕಿಸ್ತಾ ಇದ್ರು. ಹೀಗಾಗಿ ಏನಂದ್ರೆ ಸಾಕಷ್ಟು ರಾಜಕೀಯ ನಾಯಕರು ಅವರ ನಿಕಟವರ್ತಿಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಏನಂತಂದ್ರೆ ನಾಟಕ ರಂಗಭೂಮಿಯಲ್ಲಿ ಅವ್ರ ಜೊತೆ ಇರುವಂತಹ ಆಪ್ತರು ಈಗಾಗಲೇ ಈಗ ಏನು ಮನೆಗೆ ಆಗಮಿಸಿರುವಂಥದ್ದು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಥಿವ ಶರೀರ ಬಂದ ನಂತರ ಜನರು ಆಗಮಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿರುವಂತಹ ಏನು ಟ್ರಾಫಿಕ್ ಪೊಲೀಸರು ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಏನು ಮನೆ ಮುಂದಿನ ವೆಹಿಕಲ್ಗಳನ್ನ ಕೂಡ ತೆರವುಗೊಳಿಸ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಬರುವಂತಹ ಸಾಧ್ಯತೆ ಇರುವಂಥದ್ದು. ಅಂಕಿತ, ಓಕೆ, ಧನ್ಯವಾದ ವೀಣಾ ತಮ್ಮೆಲ್ಲ ಮಾಹಿತಿಗಾಗಿ.